पोगरू सिनेमा निजवागलू चेन्नागिदेया अथवा इदु बरी हैपा कंप्लीट रिव्यू ई वीडियो दल्ली। नमस्कार, ना नवीन, इदु फर्स्ट डे फर्स्ट शो कन्नड। इवत्तु नानु फर्स्ट डे फर्स्ट शो अल्ल, अदक्कू मुंचे अर्ली मॉर्निंग शो नोडिद सिनेमा पोगरु। सो आ सिनेमा हेगिदे, ननगे आ सिनेमा हेगनिस्तु ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ। ಸೊ ಅದಕ್ಕೂ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿಬಿಡಿ, ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ। ಈಗ ಮ್ಯಾಟ್ರಿಕ್ ಬರ್ತೀನಿ। ಧ್ರುವ ಸರ್ಜ್ ಅವರ ಸಿನಿಮಾ ಅಂದಿದ ತಕ್ಷಣ ಅವ್ರ ಫ್ಯಾನ್ಸ್ ಆಗಿರ್ಬೋದು ಜನ, ಅಂದರೆ ಥಿಯೇಟ್ರಿಗೆ ಹೋಗೋರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ, ಒಳ್ಳೊಳ್ಳೆ ಫೈಟ್ ಇರುತ್ತೆ, ಆಕ್ಷನ್ ಸೀನ್ಗಳಿರುತ್ತೆ, ಹಾಡುಗಳಿರುತ್ತೆ, ಈ ಥರ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ। ಸೊ ಆ ಎಂಟರ್ಟೈನ್ಮೆಂಟು ಪೊಗರು ಸಿನಿಮಾದಲ್ಲೂ ಕೂಡ ಇದೆ। ಧ್ರುವ ಸರ್ಜ್ ಅವರು ಇಲ್ಲಿ ಶಿವ ಅನ್ನೋ ಪಾತ್ರ ಮಾಡಿದ್ರೆ, ಶಿವ ಅನ್ನೋ ಪಾತ್ರ ಅಂದ್ರೆ ಆ ಹುಡುಗ ಬೀದಿಯಲ್ಲೇ ಬೆಳೆದಿರೋ ಒಬ್ಬ ಹುಡುಗ, ಸೊ ಅವನ್ ಯಾಕೆ ಆ ರೀತಿ ಬೆಳೆದ, ಅವನ ಹಿನ್ನೆಲೆಯನ್ನು, ಆಮೇಲೆ ಆ ಪಾತ್ರಕ್ಕೆ ಆ ಹುಡುಗನ್ಗೆ ಯಾವುದೇ ಎಮೋಷನ್ಸು ಇರಲ್ಲ, ಒಂಥರ ಬಂಡೆ ಇದ್ದಂಗಿರುತ್ತಾನ ಹುಡುಗ। ಸೊ ಆ ಹುಡುಗ ಯಾಕೆ ಆ ರೀತಿ ಆದ, ಆ ಬಂಡೆ ಅಂತ ಎಮೋಷನ್ಸ್ ಇಲ್ತಿರೋ, ಭಾವನೆಗಳೇ ಇಲ್ದಿರೋ ಆ ಹುಡುಗ ಬದಲಾಗ್ತಾನ ಅನ್ನೋದು ಸಿನಿಮಾ। ಅಂದ್ರೆ ಆ ಕ್ಯಾರೆಕ್ಟರ್ ಸುತ್ತಾನೆ ಇಡೀ ಸಿನಿಮಾದ ಕತೆ ಇದೆ। ಎಲ್ಲರಿಗೂ ಟಾರ್ಚರ್ ಕೊಡೋ ಅಂತ ಪಾತ್ರ ಅದು। ಅಂದ್ರೆ ಒಬ್ಬ ವಿಲನ್ಗೆ ಏನೇನೆಲ್ಲ ಗುಣ ಇರಬೇಕು, ಆ ಎಲ್ಲಾ ಗುಣಗಳು ಇರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಆ ಶಿವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು। ಧ್ರುವ ಸರ್ಜ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದರಲ್ಲೂ ಆಕ್ಷನ್ ಅಂತೂ ಅಲ್ಟಿಮೇಟ್ ಆಗಿದೆ। ಬಿಗಿನಿಂಗು ಮಲ್ಲಗಂಬದ ಒಂದು ಸೀನ್ ಬರುತ್ತೆ, ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಹೆವಿ ಫೈಟ್ ಬರುತ್ತೆ, ಚಿಂದಿ ಅಂತ ಹೇಳ್ಬೋದು ಅಷ್ಟೇ। ಆ ಫೈಟ್ಗಳಂತೂ ಅಲ್ಟಿಮೇಟ್ ಆಗಿದ್ದಾವೆ। ಧ್ರುವ ಸರ್ಜ್ ಅವರ ಡೆಡಿಕೇಶನ್ ತುಂಬಾ ಇಷ್ಟ ಆಯ್ತು ಸಿನಿಮಾದಲ್ಲಿ। ಅವರೊಂದು ಟೀನೇಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಂದು 20-25 ನಿಮಿಷ ಬರ್ಬೋದೇನೋ, ಬಟ್ ಆ ಕ್ಯಾರೆಕ್ಟರ್ಗೆ ಅವ್ರು ಆಗಿರೋ ಚೇಂಜ್ ಅವರು ತುಂಬಾ ಖುಷಿ ಕೊಡ್ತು। ಡೆಡ್ ಅಪೋಸಿಟ್ ಅಂತ ಹೇಳ್ಬೋದು, ಈ ಕಡೆ ಒಂದು ಚಿಕ್ಕ ವಯಸ್ಸಿನ ಪಾತ್ರ ಮಾಡಿದ್ದಾರೆ, ಆ ಕಡೆ ಹೆವಿ ಒಂಥರ ತುಂಬಾ ಬಾಡಿ ಬಿಲ್ಡ್ ಮಾಡಿ ಆ ಥರದೊಂದು ಮಾಡಿರೋದು, ತುಂಬಾ ವೇರಿಯೇಷನ್ಸ್ ಇದೆ ಆ ಕ್ಯಾರೆಕ್ಟರ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು। ಆ ಡೆಡಿಕೇಶನ್ಗೆ ನಿಜಕ್ಕೂ ನಾವು ಅಪ್ರಿಷಿಯೇಟ್ ಮಾಡ್ಲೇಬೇಕು ಅದನ್ನ। ಪರ್ಫಾರ್ಮೆನ್ಸ್ ಅಲ್ಲಿ ನಂಬರ್ ಒನ್ ರ್ಯಾಂಕ್ ಅನ್ನ ಧ್ರುವ ಸರ್ಜ್ ಅವರು ಕೊಟ್ರೆ, ನಂಬರ್ ಟು ನಂಬರ್ ತ್ರೀ ರ್ಯಾಂಕ್ ಅನ್ನ ರವಿಶಂಕರ್ ಹಾಗೇನೆ ಪವಿತ್ರ ಲೋಕೇಶ್ ಅವರು ಕೊಡ್ಬೇಕು। ರವಿಶಂಕರ್ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್, ಅವರು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಮಾಡೋ ತಾಕತ್ತಿರೋ ಒಬ್ಬ ಕಲಾವಿದ। ಈ ಸಿನಿಮಾದಲ್ಲಿ ಕೂಡ ಅವ್ರಿಗೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಆ ಕ್ಯಾರೆಕ್ಟರ್ನ। ಪವಿತ್ರ ಲೋಕೇಶ್ ಅವರು ಕೂಡ ತಾಯಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ। ಆ ಎರಡು ಕ್ಯಾರೆಕ್ಟರ್ಗಳು ಅವರಿಬ್ಬರು ಪರ್ಫಾರ್ಮೆನ್ಸು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ। ಒಂದ್ ಕಡೆ ನಮಗೆ ಆಕ್ಷನ್ನು ಫೈಟು ಇದೆಲ್ಲದರ ಅಬ್ಬರ ನಡೀತಾ ಇದ್ರೆ, ಈ ಕಡೆ ಒಂದು ಲೈಟ್ ಆಗಿ ಒಂದು ಎಮೋಷನ್ನು ಇವರಿಬ್ಬರು ಕಡೆಯಿಂದ ತುಂಬಾ ಚೆನ್ನಾಗಿ ಬಂದಿದೆ। ರಶ್ಮಿಕಾ ಮಂದಣ್ಣ ಅವ್ರ ಪಾತ್ರ ಏನಿದೆ ಅದನ್ನ ನೀಟಾಗಿ ಮಾಡಿದ್ದಾರೆ। ಚಿಕ್ಕಣ್ಣ ಕುರಿ ಪ್ರತಾಪ್ ಇಬ್ಬರು ಇದ್ದಾರೆ, ಆದ್ರೆ ಈ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಚಿಕ್ಕಣ್ಣ ಅವ್ರಿಗಿನ ಹೆಚ್ಚು ನಕ್ಸೋದು ಧ್ರುವ ಸರ್ಜ. ಧನಂಜಯ ಅವರು ಒಂದು ಸಣ್ಣ ಕ್ಯಾರೆಕ್ಟರ್ ಅಲ್ಲಿ ಬಂದು ಹೋಗ್ತಾರೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆದ್ರೆ ಅದು ಡಾಲಿ ಮಂಕಿ ಸೀನಾ ಈ ಕ್ಯಾರೆಕ್ಟರ್ ಗಳನ್ನೇ ನೋಡ್ದಂಗಾಯ್ತು. ಇನ್ನ ರಾಘವೇಂದ್ರ ರಾಜ್ಕುಮಾರ್ ಅವರ ಪಾತ್ರ, ಅವರ ವಯಸ್ಸಿಗೆ ತಕ್ಕ ಹಾಗೆ ಒಂದು ಗೌರವಾನ್ವಿತವಾದ ಕ್ಯಾರೆಕ್ಟರ್ನೇ ಅವರು ಇಲ್ಲಿ ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ನಾಲ್ಕು ಹಾಡಿದವೆ, ನಾಲ್ಕು ಹಾಡುಗಳು ಕೂಡ ಚೆನ್ನಾಗಿದ್ದಾವೆ. ಮೂರು ಹಾಡುಗಳು ಕುಣಿಯೋಕೆ ಅಂತ ಇದ್ರೆ, ಇನ್ನೊಂದು ತಾಯಿ ಸಾಂಗು ತುಂಬಾ ಎಮೋಷನಲ್ ಆಗಿದೆ. ಇನ್ನ ಹಿನ್ನೆಲೆ ಸಂಗೀತ ಮತ್ತೆ ಕ್ಯಾಮರಾ ವರ್ಕ್ ಎರಡು ಕೂಡ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿರೋ ಡೈಲಾಗ್ಸ್ ಹಾಗೇನೆ ಆಕ್ಷನ್ಗಳು ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಐತೆ ಅಂತ ಅನಿಸ್ಬೋದು. ಐ ರಿಪೀಟ್, ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಐತೆ ಅಂತ ಅನಿಸ್ಬೋದು, ಆದ್ರೆ ಅದನ್ನೆಲ್ಲ ಇಷ್ಟಪಡೋ ಜನ ಮಾಸ್ ಆಡಿಯನ್ಸು ಇದನ್ನೆಲ್ಲ ಎಂಜಾಯ್ ಮಾಡ್ತಾರೆ. ಸಿನಿಮಾದ ದೊಡ್ಡ ಹೈಲೈಟ್ ಅಂದ್ರೆ ಆಕ್ಷನ್ನು ಹಾಗೇನೆ ಎಮೋಷನ್ನು. ಧ್ರುವ ಸರ್ಜ್ ಅವರು ಈ ಹಿಂದೆ ಮೂರು ಸಿನಿಮಾಗಳಲ್ಲಿ ಏನೇನು ಆಕ್ಷನ್ ಮಾಡಿದ್ರು, ಆ ಎಲ್ಲಾ ಸಿನಿಮಾಗಳ ಆಕ್ಷನ್ ಅನ್ನ ಇದೊಂದೇ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಏನ್ ಗೊತ್ತಾ, ಧ್ರುವ ಸರ್ಜ್ ಅವರ ಹಿಂದಿನ ಮೂರು ಸಿನಿಮಾಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ಪೊಗರು ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ ಸಿನಿಮಾಗಳು ನಿಮಗೆ ಇಷ್ಟನೇ ಆಗಿಲ್ಲ ಅಂತಂದ್ರೆ ಪೊಗರು ಕೂಡ. ಇದೆಲ್ಲದರ ಜೊತೆಗೆ ಒಂದು ಬಿಗ್ ಸ್ಕೇಲ್ ಸಿನಿಮಾ ಮಾಡಬೇಕು, ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋ ಎಫರ್ಟು ಇಡೀ ಸಿನಿಮಾದಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ, ಪೊಗರು ಸಿನಿಮಾ ನನಗೇನಿಸ್ತು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಸಿನಿಮಾ ನೋಡಿ ನಿಮಗೇನಿಸ್ತು ಅಂತ ಹೇಳಿ ಬನ್ನಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮಾತಾಡೋಣ, ಬರ್ತೀರಿ.